ಯೋಗ. ಎಲ್ರಿಗೂ ಫೇಸ್ ಯೋಗ ಇತ್ತೀಚಿನ ದಿನಗಳಲ್ಲಿ ಗೊತ್ತಿರುತ್ತೆ, ಬಿಕಾಸ್ ಈಗ ಮೋಸ್ಟ್ ಪಾಪ್ಯುಲರ್ ಆಗಿದೆ ಫೇಸ್ ಯೋಗ. ಹಾಗಾಗಿ ಫೇಸ್ ಯೋಗವನ್ನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಫೇಸ್ ಯೋಗ ಮಾಡೋದ್ರಿಂದ ಆಕ್ಚುಲಿ ಏನಂದ್ರೆ ಫೇಸ್ ಅಲ್ಲಿರುವಂತಹ ರಿಂಗಲ್ಸ್ ನ ಕಡಿಮೆ ಮಾಡಬಹುದು, ಫೇಸ್ ಅಲ್ಲಿರುವಂತಹ ಆಕ್ನೆ ಆಕ್ನೆ ಮಾರ್ಕ್ಸ್ ಹಾಗೇನೆ ಡಾರ್ಕ್ ಸರ್ಕಲ್ ಪಫಿ ಐಸ್ ಇದೆಲ್ಲನ್ನು ಕೂಡ ಫೇಸ್ ಯೋಗ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದು. ಸೊ ಕಡಿಮೆ ಕೂಡ ಮಾಡಬಹುದು, ಹಾಗೇನೆ ಕ್ಲಿಯರ್ ಕೂಡ ಮಾಡ್ಕೋತಾ ಹೋಗ್ಬೋದು ನೀವು ರೆಗ್ಯುಲರ್ ಆಗಿ ಇದನ್ನ ಮಾಡ್ತಾ ಇದ್ರೆ. ಹಾಗಿದ್ರೆ ಈ ಫೇಸ್ ಯೋಗನ ಹೇಗ್ ಮಾಡ್ಬೇಕು, ಎಷ್ಟು ಟೈಮ್ಸ್ ಮಾಡ್ಬೇಕು, ಫೇಸ್ ಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಯಾವ್ಯಾವ ಫೇಸ್ ಪೋಸಸ್ ಇಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ನಾನಿವತ್ತು ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ್ ತಡ ಶುರು ಮಾಡೋಣ. ವೆಲ್ಕಮ್ ಟು ಚಿನ್ಮಯ ಸ್ಟ್ರೀಮ್, ದಿಸ್ ಇಸ್ ಸುಧಾಶ್ರೀ ಗೌಡ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಚಿನ್ಮಯ ಸ್ಟ್ರೀಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ ಮರಿಬೇಡಿ, ಸೊ ದಟ್ ನಾನ್ ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಫ್ರೆಂಡ್ಸ್, ಫೇಸ್ ಯೋಗ ಮಾಡೋಣ. ಅದಕ್ಕೂ ಮುಂಚೆ ಫೇಸ್ ಯೋಗದ ಬಗ್ಗೆ ಸಿಂಪಲ್ ಆಗಿ ನಾವು ಒಂದೆರಡು ಲೈನ್ಸ್ ಅನ್ನ ತಿಳ್ಕೊಳ್ಳೋಣ. ಫಸ್ಟ್ ಇದ್ರ ಬಗ್ಗೆ ಇನ್ ಡೆಪ್ತ್ ಅಲ್ಲಿ ಹೋಗೋದು ಬೇಡ, ಸ್ವಲ್ಪ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಆಕ್ಚುಲಿ ಏನಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾನು ಎಲ್ಲಾ ವಿಡಿಯೋಸ್ಗಳನ್ನು ಹೇಳ್ತಾ ಇರ್ತೀನಿ, ನಮ್ಮ ಫೇಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ, ನಮ್ಮ ಔಟರ್ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ ಅಂತ. ಸೊ ಫೇಸ್ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಫೇಸ್ ಯೋಗ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾನೇ ಚೆನ್ನಾಗಾಗತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಎಲ್ಲಾ ಸ್ಕಿನ್ ನ ಪ್ರಾಬ್ಲಮ್ಸ್ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ, ಅಷ್ಟೇ ಅಲ್ಲ ನಮ್ಗೆ ರಿಂಕಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಆಗ್ಲೇ ಹೇಳ್ದೆ, ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತ. ಸೊ ಹೀಗೆ ಫೇಸ್ ಯೋಗ ಮಾಡೋದ್ರಿಂದ ನಮ್ಗೆ ಫ್ಯಾಟ್ ಇರುತ್ತಲ್ಲ ಫೇಸ್ ಅಲ್ಲಿ, ಎಕ್ಸೆಸ್ ಫ್ಯಾಟ್ ಇರುತ್ತಲ್ಲ, ಸೊ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಈ ಸ್ಯಾಚುರೇಟೆಡ್ ಫ್ಯಾಟ್ ನಾವೇನ್ ತಗೊಂತೀವಿ, ಆ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತಲ್ಲ, ಸೊ ಅದು ವಾಟರ್ ಅಬ್ಸಾರ್ಪ್ಷನ್ ನ ಕಡಿಮೆ ಮಾಡುತ್ತೆ, ಅದರಲ್ಲಿ ಸೋಡಿಯಂ ಇರುತ್ತೆ ಜಾಸ್ತಿ. ಹಾಗಾಗಿ ಆ ವಾಟರ್ ಅಬ್ಸಾರ್ಪ್ಷನ್ ಕಡಿಮೆ ಮಾಡಿದಾಗ ನಮ್ಮ ಫೇಸ್ ನಮ್ಗೆ ಸ್ಕಿನ್ ಇಶ್ಯೂಸ್ ಆಗೋದು, ಬೇರೆ ಬೇರೆ ಪ್ರಾಬ್ಲಮ್ ಆಗೋದು ಇದೆಲ್ಲ ಕಡಿಮೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿನೇ ಸ್ಕಿನ್ ಅನ್ನ ಯಾವಾಗ್ಲೂ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳೋದು. ಸೊ ಹೈಡ್ರೇಟ್ ಆಗಿ ಇಟ್ಕೋಬೇಕು ಅಂದ್ರೆ ಜಾಸ್ತಿ ನೀರು ತಗೋಬೇಕು, ಹಾಗೆ ಒಳ್ಳೆ ಫುಡ್ ತಗೋಬೇಕು, ಮತ್ತೆ ಮಾಯಿಶ್ಚರೈಸರ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೈ ಮಾಡಬೇಕು. ಎಲ್ಲ ಇದರಿಂದ ಫೇಸ್ ಯೋಗದಿಂದ ನಮ್ಮ ಸ್ಕಿನ್ ಕೊಲಾಜಿನ್ ಬೂಸ್ಟ್ ಆಗುತ್ತೆ. ಸೊ ಬೂಸ್ಟ್ ಆದಾಗ ಏನಾಗುತ್ತೆ, ಫೇಸ್ ಅಲ್ಲಿರುವಂತಹ ಆಕ್ನೆ ಆಕ್ನೆ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತೆ ರಿಂಕಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಿಷ್ಟು ಫೇಸ್ ಯೋಗ ಮಾಡೋದ್ರಿಂದ ಯೂಸಸ್. ಮತ್ತೆ ಫೇಸ್ ಯೋಗನ ಹೇಗ್ ಮಾಡ್ಬೇಕು ಅಂತ ಫಸ್ಟ್ ದಿಂದ ಶುರು ಮಾಡೋಣ. ಫಸ್ಟ್ ಆಸನ, ಫಸ್ಟ್ ನಾವು ಪ್ರಾಪರ್ ಆಗಿ ಕುತ್ಕೋಬೇಕು. ಪ್ರಾಪರ್ ಆಗಿ ಕುತ್ಕೊಂಡ್ಮೇಲೆ ಬ್ರೀತ್ ಆಗಿ ಡೀಪ್ ತಗೊಳ್ಳಿ. ಸೊ ಫಸ್ಟ್ ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್ ಆದ್ಮೇಲೆ ಫಸ್ಟ್ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಬಿಕಾಸ್ ಇದ್ ಮಾಡೋದ್ರಿಂದ ಏನಾಗುತ್ತೆ, ಫಸ್ಟ್ ನಿಮ್ ಬಾಡಿ ಮೈಂಡ್ ಇದೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ನೀವು ಫಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ಅನ್ನ ಶುರು ಮಾಡ್ಬೇಕು, ಯಾವುದೇ ಎಕ್ಸಸೈಸ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ. ಸೊ ನೀವು ಬ್ರೀತಿಂಗ್ ಎಕ್ಸಸೈಸ್ ಅನ್ನ 5-10 ಟೈಮ್ಸ್ ಮಾಡಿ, ಸೊ ದಟ್ ನಿಮ್ಮ ಬಾಡಿ ಮೈಂಡ್ ಎರಡು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸೊ ನೀವು ಅವಾಗ ಕಾಮ್ ಆಗಿ ಕುತ್ಕೊಂಡು ಎಕ್ಸಸೈಸ್ ಗಳನ್ನ ಮಾಡ್ಬೋದು. ಸೊ ಫಸ್ಟ್ ಚಿನ್ ಇಂದ ಇಲ್ಲಿಂದ ಶುರು ಮಾಡೋಣ. ಈ ಡಬಲ್ ಚಿನ್ ಇರುತ್ತಲ್ಲ, ಸೊ ಈ ಡಬಲ್ ಚಿನ್ ಅನ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ. ಸೊ ಫಸ್ಟ್ ಈ ಡಬಲ್ ಚಿನ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಕುತ್ಕೊಂಡು ಫಸ್ಟ್ ಫೇಸ್ ಅನ್ನ ಲಿಫ್ಟ್ ಮಾಡಿ ಮೇಲೆ ನೋಡಿ, ಹೀಗ್ ಮಾಡ್ಬೇಕಾದ್ರೆ 10 ಟೈಮ್ಸ್ ಮಾಡಿ ಲಿಪ್ಸ್ ಈ ರೀತಿ ಮೂವ್ಮೆಂಟ್ ಆಗ್ತಾ ಇರಬೇಕು, ಅದ್ ಸೌಂಡ್ ಬರ್ತಾ ಇರಬೇಕು. ಹಾಗೇನೆ ಸೊ ಇದನ್ನು ಕೂಡ 10 ಟೈಮ್ಸ್ ಮಾಡಿ, ಮತ್ತೆ ಸೊ ಇದನ್ನು ಕೂಡ 10 ಟೈಮ್ಸ್ ಮಾಡಿ, 10 ಟೈಮ್ಸ್ ಮಾಡಿ, ಮತ್ತೆ 3 ಟೈಮ್ಸ್ ಇದನ್ನ ರಿಪೀಟ್ ಮಾಡಿ. ಸೊ 10 ಟೈಮ್ಸ್ ಮಾಡ್ತಿರಲ್ಲ, ಅದನ್ನೇ ಮತ್ತೆ 3 ಟೈಮ್ಸ್ ಈ ರೀತಿಯಾಗಿ ಮಾಡಿ. ಆಕ್ಚುಲಿ ಏನಂದ್ರೆ ನೀವು ಫಸ್ಟ್ ಈ ಫೇಸ್ ಎಕ್ಸಸೈಸ್ ಎಲ್ಲ ಮಾಡ್ತಿರಲ್ಲ, ಎಕ್ಸಸೈಸ್ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಪೈನ್ ಬರುತ್ತೆ. ಪೈನ್ ಬರುತ್ತೆ ಅಂದ್ರೆ, ಸೊ ಈ ಮಸಲ್ಸ್ ಎಲ್ಲ ನಿಮ್ಗೆ ಸ್ಟ್ರೆಚ್ ಆಗಿರೋದಿಲ್ಲ ಅಲ್ವಾ. ಸೊ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೆ ಪೈನ್ ಬರುತ್ತೆ, ಆಮೇಲೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಪೈನ್ ಹೊರಟೋಗುತ್ತೆ.
ಸೊ ಯಾವುದೇ ಎಕ್ಸಸೈಸ್ ಅಥವಾ ಯೋಗ ಶುರು ಮಾಡಿದ್ರು ಕೂಡ ನಿಮಗೆ ಬಾಡಿ ಪೇನ್ಸ್ ಫಸ್ಟ್ ಬರುತ್ತೆ ಜಿಮ್ಗೆ ಹೋದ್ರು ಕೂಡ. ಸೊ ಇದು ಕೂಡ ಹಾಗೇನೆ ನಿಮ್ಮ ಇದೆಲ್ಲ ಸ್ಟ್ರೆಚ್ ಆಗ್ತಾ ಇರುತ್ತೆ ಈ ಸ್ಕಿನ್ ಲೇಯರ್ ಇದೆಲ್ಲ. ಸೊ ಅದು ಸ್ಟ್ರೆಚ್ ಆಗ್ತಾ ಇರತ್ತಲ್ಲ ಆವಾಗ ನಿಮಗೆ ಸ್ವಲ್ಪ ಪೇನ್ ಬರುತ್ತೆ. ಸೊ ಅದೇನು ಬೇರೆಬಲ್ ಅನ್ಬೇರೆಬಲ್ ಏನಲ್ಲ, ಸೊ ನಾರ್ಮಲ್ ಪೇನ್ ಇರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಫೈನ್ ಲೈನ್ಸ್ ಇರುತ್ತಲ್ಲ, ಈ ಫೈನ್ ಲೈನ್ಸ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಹಾಗೆಯೇ ಆಕ್ನೆ ಆಕ್ನೆ ಸ್ಕಾರ್ಸ್ ಅನ್ನು ಕೂಡ ಈ ಒಂದು ಎಕ್ಸಸೈಸಿಂದ ಕಡಿಮೆ ಮಾಡ್ಕೋಬಹುದು. ಸೊ ನಾನು ಹೇಳ್ಕೊಡ್ತಾ ಇರೋದು ನಂಬರ್ ಟೂ. ಸೊ ನೋಡಿ, ಇದು ಬಲೂನ್ ಪೋಸ್, ಇದನ್ನು ಬಲೂನ್ ಪೋಸ್ ಅಂತ ಕರೀತಾರೆ. ಇದೆರಡು ಕೂಡ ಬಲೂನ್ ತರ ಊದ್ಕೊಂಡಿರ್ಬೇಕು. ಈ ರೀತಿ ಮಾಡಿದಾಗ ನಿಮ್ಗೆ ಐಸ್ ಇರುತ್ತಲ್ಲ, ಐಸ್ ಸ್ವಲ್ಪ ದೊಡ್ಡದಾಗತ್ತೆ. ಅವಾಗ ರಿಲ್ಯಾಕ್ಸ್ ಆಗಿ ನೀವು ಸಡನ್ ಆಗಿ ಅದನ್ನ ಪೋಸ್ ಅನ್ನ ಬಿಡ್ತಿರಲ್ಲ, ಅವಾಗ ರಿಲ್ಯಾಕ್ಸ್ ಆಗಿ ನಾರ್ಮಲ್ ಬ್ರೀತ್ ಮಾಡಿ ಮತ್ತೆ ಎಗೇನ್ ಬ್ರೀ ಇದನ್ನ ಹೋಲ್ಡ್ ಮಾಡಿ ಅಟ್ಲೀಸ್ಟ್ 10 seconds ಹೋಲ್ಡ್ ಮಾಡಿ. ಸೊ ಇದನ್ನ 3 times ಮಾಡಿ, 3 to 5 times ಮಾಡ್ಬೋದು. ನೀವು ಫಸ್ಟ್ ಶುರು ಮಾಡ್ತಾ ಇದೀರ ಅಂದ್ರೆ 3 times ಇಂದ ಶುರು ಮಾಡಿ. ಸೊ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಇದನ್ನ ನೀವು ಮಾಡಬೇಕಾದ್ರೆ ನೀವು 5 to 10 times ಹಾಗೆ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು ನಿಮ್ ಕೆಪಾಸಿಟಿ ಮೇಲೆ. ಸೊ ಫಸ್ಟ್ 3 times ಇಂದ ಅಂತೂ ಶುರು ಮಾಡಲೇಬೇಕು. ನಂಬರ್ 3, ಫೇಸಲ್ಲಿ ಪಿಗ್ಮೆಂಟೇಷನ್ ಆಗುತ್ತೆ ಅಲ್ವಾ. ಪಿಗ್ಮೆಂಟೇಷನ್ ಯಾಕಾಗುತ್ತೆ, ಸನ್ಸ್ಕ್ರೀನ್ ಅನ್ನು ಸರಿಯಾಗಿ ಅಪ್ಲೈ ಮಾಡಲಿಲ್ಲ ಅಂದರೆ ನಮ್ಮ ಸ್ಕಿನ್ನಲ್ಲಿ ಬ್ರೇಕ್ಔಟ್ಸ್ ಮತ್ತು ಪಿಗ್ಮೆಂಟೇಷನ್ ಎಲ್ಲ ಆಗುತ್ತೆ. ಸೊ ಈ ಪೋಸ್ ಸನ್ಸ್ಕ್ರೀನ್ ಥರ ಕೂಡ ವರ್ಕ್ ಮಾಡುತ್ತೆ. ಸೊ ಫೇಸ್ಗೆ ಪ್ರೊಟೆಕ್ಟ್ ಮಾಡುತ್ತೆ ಸನ್ನಿಂದ. ಸೊ ಈ ಫೇಸ್ ಎಕ್ಸಸೈಸ್ ಯಾವುದಪ್ಪ ಅಂದರೆ, ನೀವು ಫಸ್ಟು ಫೇಸನ್ನು ಈ ರೀತಿ ಮಾಡಬೇಕಂದ್ರೆ ಬಿಗ್ ಒ ಸ್ಮಾಲ್ ಒ. ಇದನ್ನ 10 times ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಫೇಸ್ ಅಲ್ಲಿರುವಂತಹ ಟಾಕ್ಸಿನ್ಸ್ ಎಲ್ಲ ಹೊರಹೋಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ. ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಸೊ ಫ್ಯಾಟ್ ಇರುತ್ತಲ್ಲ ಫೇಸ್ ಅಲ್ಲಿ, ಕೆಲವೊಬ್ಬರಿಗೆ ಜಾಸ್ತಿ ಫ್ಯಾಟ್ ಇರುತ್ತೆ. ಸೊ ಅಂಥವ್ರು ಏನ್ ಮಾಡಿ, ಫೇಸ್ ಅನ್ನ ಸ್ಕ್ವೀಸ್ ಮಾಡಿ. ಈ ರೀತಿಯಾಗಿ ಲಿಪ್ನ ಹೀಗೆ ಮಾಡಿ ಸ್ಕ್ವೀಸ್ ಮಾಡಿ. ಇದನ್ನ 3 seconds ಅಥವಾ 10 seconds ಹೋಲ್ಡ್ ಮಾಡಿರಿ, ಆಮೇಲೆ ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮಲ್ಲಿ ಫೇಸ್ ಅಲ್ಲಿ ಇರುವಂತ ಎಕ್ಸಸ್ ಫ್ಯಾಟ್ ಕಡಿಮೆ ಆಗತ್ತೆ. ನೆಕ್ಸ್ಟ್ ಐಸ್, ಐಸ್ ಐ ಬಾಲ್ ಇರುತ್ತಲ್ಲ, ಸೊ ಐ ಬಾಲ್ ನ ಫಸ್ಟ್ ರೊಟೇಟ್ ಮಾಡಿ. ಮೇಲೆ ಕೆಳಗೆ ಹೀಗೆ ರೊಟೇಟ್ ಮಾಡಿ, ಹಾಗೆ ರಿವರ್ಸ್ ಹೋಗಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಆಮೇಲೆ ಐಸ್ನ ಕ್ಲೋಸ್ ಮಾಡಿ, ನಿಧಾನವಾಗಿ ಓಪನ್ ಮಾಡಿ, ಆಮೇಲೆ ಹೀಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ಮೇಲೆ ಕೆಳಗೆ ಮೇಲೆ ಕೆಳಗೆ. ಸೊ ಇದನ್ನ 3 times ಮಾಡಿ. ಇದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ತುಂಬ ಜಾಸ್ತಿ ಮಾಡಿದ್ರೆ ಕಣ್ಣಿಗೆ ಸ್ಟ್ರೈನ್ ಆಗ್ಬಿಡುತ್ತೆ. ಸೊ 3 times ಮಾಡಿ ರೆಗ್ಯುಲರ್ ಆಗಿ. ಸೊ ಇದೊಂದು ಎಕ್ಸಸೈಸ್ ಆದರೆ ನೆಕ್ಸ್ಟ್ ಕಣ್ಣಿಗೇನೆ ಹೀಗೆ ಫಸ್ಟ್ 4 ಹೆಡ್ ಇಂದ ತಗೊಳ್ಳೋಣ, 4 ಹೆಡ್ ಫೈನ್ ಲೈನ್ಸ್ಗೂ ಸೇರಿಸಿ ತಗೊಳ್ಳೋಣ.
ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಫಸ್ಟು ಒಂದು 10 seconds. ಮತ್ತೆ ಇದನ್ನ ಹೀಗೆ ತಗೊಂಡು ಬಂದು ಇಲ್ಲಿ 10 seconds ಹೋಲ್ಡ್ ಮಾಡಿ. ಹೋಲ್ಡ್ ಮಾಡಿ ಈ ಲೈನ್ಸ್ ಮತ್ತೆ ಇಲ್ಲಿಂದ ಹೋಲ್ಡ್ ಮಾಡಿ. ಸೊ ಎಗೇನ್ ಇಲ್ಲಿ ಫಸ್ಟ್ 10 seconds ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಹೋಲ್ಡ್ ಮಾಡಿ, ಇಲ್ಲಿ 10 seconds ಹೋಲ್ಡ್ ಮಾಡಿ. ಎಗೇನ್ ಈ ಉಂಗುರ ಬೇರ್ಲಿರುತ್ತಲ್ಲ ರಿಂಗ್ ಫಿಂಗರ್, ಇದರಿಂದ ಹೀಗೆ ಮಾಡಿ. ಹಾಗೇನೆ ಇದೇ ಫಿಂಗರ್ನ ಯೂಸ್ ಮಾಡಿ ಐಬಾಲನ್ನು ತುಂಬ ಪ್ರೆಸ್ ಮಾಡಬೇಡಿ, ಲೈಟಾಗಿ ಈ ಐಬಾಲ್ ಮೇಲಿಟ್ಟು ಹಾಗೆ ಮಸಾಜ್ ಮಾಡಿ. ಸೊ ಎಗೇನ್ ಅದೇ ರೀತಿ ಮಾಡಿ ಮೇಲ್ಗಡೆಯಿಂದ. ಸೊ ಫಸ್ಟ್ ಪ್ರೆಸ್ ಮಾಡಿ 10 seconds. ಇದನ್ನ ಬೇಕಿದ್ರೆ ನೀವು ಈ ಒಂದು ಫಿಂಗರ್ ತೆಗೆದು ಹೀಗೂ ಪ್ರೆಸ್ ಮಾಡ್ಕೋಬಹುದು ಈ ರೀತಿಯಾಗಿ ವಿ ಶೇಪಲ್ಲಿ. ಸಪೋಸ್ ನಿಮ್ಗೆ ಆಗುತ್ತೆ ಅನ್ನೋಂಗಿದ್ರೆ ಫಸ್ಟ್ ಇದು ಎರಡು ಪಾಯಿಂಟ್ಸ್ ಅಲ್ಲಿ ನೋಡಿ, ಇದೆರಡು ಪಾಯಿಂಟ್ ಇದೆಯಲ್ಲ. ಸೊ ಇದೆರಡು ಪಾಯಿಂಟನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ 10 seconds. ಸೊ ಈ ರೀತಿಯಾಗಿ ಮತ್ತೆ ಇದನ್ನ ಹೀಗೆ ಮಸಾಜ್ ಮಾಡಿ. ಐಸ್ಗೆ ಮತ್ತೆ ಫೋರ್ ಹೆಡ್ಗೆ ಈ ರೀತಿ ಮಸಾಜ್ ಕೊಡ್ತೀವಲ್ಲ, ಇದರಿಂದ ಯಾರಿಗಾದ್ರೂ ಸ್ಲೀಪಿಂಗ್ ಪ್ರಾಬ್ಲಮ್ ಇದ್ರೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನೋರಿದ್ರೆ, ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ತುಂಬಾನೇ ಸ್ಲೀಪ್ ಚೆನ್ನಾಗಾಗುತ್ತೆ, ಇದು ಇಂಡ್ಯೂಸ್ ಮಾಡುತ್ತೆ ನಿದ್ದೆನ. ಸೊ ಹಾಗಾಗಿ ಈ ಒಂದು ಎಕ್ಸಸೈಸ್ ಇಂದ ನಿಮ್ಮ ಫೇಸ್ಗೆ ಬೆನಿಫಿಟ್ ಅಷ್ಟೇ ಅಲ್ಲ, ನಿಮ್ಗೆ ಬ್ರೈನ್ ಕೂಡ ಅಂದ್ರೆ ಕಾಮ್ ಆಗುತ್ತೆ. ಸೊ ನೀವು ರಿಲ್ಯಾಕ್ಸ್ ಆಗ್ತೀರಾ, ಇದರಿಂದ ನಿಮ್ಮ ಫೇಸ್ ಕೂಡ ಗ್ಲೋ ಆಗುತ್ತೆ. ಇದಿಷ್ಟ ಆಯ್ತು. ಇನ್ನು ಓವರ್ ಆಲ್ ಫೇಸ್ಗೆ ನೀವು ಕೆಲವೊಂದು ಎಕ್ಸಸೈಸ್ ಅನ್ನ ಮಾಡ್ಬೋದು. ಸೊ ಓವರ್ ಆಲ್ ಫೇಸ್ಗೆ ಹೇಗೆ ಎಕ್ಸಸೈಸ್ ಮಾಡ್ಬೋದು ಸಿಂಪಲ್ ಕನ್ನಡ ಈ ಗೊತ್ತಿದ್ಯಾ, ಗೊತ್ತಿಲ್ಲ ಅಂತ ಅಂದ್ರೆ ಕಲ್ತ್ಕೊಳ್ಳಿ. ಸೊ ಫಸ್ಟು ಈ ಆ ಇಂದ ಶುರು ಮಾಡೋಣ. ಆ ತಗೊಂತೀವಲ್ಲ, ಆ ನೋಡಿ ಎಷ್ಟು ಸ್ಟ್ರೆಚ್ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ನಿಮ್ಮ ಫೇಸನ್ನ. ಸೊ ಆ ಸೊ ನೋಡಿ ಹೇಗೆ ಸ್ಟ್ರೆಚ್ ಆಯಿತು ಅಂತ ನೋಡೋದಕ್ಕೆ ಆಗಲಿ ಅನಿಸ್ಬೋದು, ಬಟ್ ನಿಮ್ಮ ಫೇಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಫಸ್ಟ್ ಇಂದ ಫುಲ್ ಅಂ ಅಹಾ ಅಲ್ಲಿವರೆಗೂ ಕೂಡ ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡಿ. ನಿಮ್ಗೆ ಇದು ಯಾವುದೇ ಎಕ್ಸಸೈಸ್ ಸಪೋಸ್ ಆಗಲಿಲ್ಲ ಅಂದರೆ ಇದಿಷ್ಟು ಬರೀ ಇಂದ ಅಂ ಅಹವರೆಗೂ ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಫೇಸ್ ತುಂಬಾ ಬ್ರೈಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತಷ್ಟು ಯೂಸ್ಫುಲ್ ಇನ್ಫಾರ್ಮೇಷನನ್ನು ಇದೇ ಥರದ ವೀಡಿಯೋಸ್ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ವಿಲ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬೈ ಬಾಯ್.